ಬಹಳ ಪ್ರಮುಖವಾಗಿ ನಾವು ಹೇಳೋದು ಮರ್ತ್ವಿ ಈ ರಾಜ್ಯದಲ್ಲಿ ಜಗತ್ಗುರುಗಳು ಅಂತ ಬಹಳ ಜನ ಇದ್ದೀರಿ ನಿಮಗೆ ಕಾವೇರಿ ಹೋರಾಟ ಕಣ್ಣು ಕಾಣ್ತಾ ಇಲ್ಲ ನಾನು ಕಾಣ್ತಾ ಇದೆ ಮಂಡ್ಯದಲ್ಲಿ ಹೋಗಿ ಅಲ್ಲಿ ಹೋರಾಟ ಕುಂತಿರೋರ ಜೊತೆಲಿ ಹೋಗಿ ಅಷ್ಟೇ ಮಾತಾಡೋದು ಆಗಲ್ಲ ಜಗತ್ಗುರುಗಳೇ ಈ ರಾಜ್ಯದ ಜಗತ್ಗುರುಗಳೇ ನಾಳಿನ ಬಂದಿನ ವಿಚಾರದಲ್ಲಿ ನೀವು ಪ್ರಮುಖವಾಗಿ ಬಹಳ ಮುಖ್ಯವಾಹಿನಿಯಲ್ಲಿ ರಾಜ್ಯ ಸರ್ಕಾರದ ಕಿವಿ ಹಿಂಡುವಂತ ಕೆಲಸ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಕರೆದು ಇವತ್ತು ಕಾವೇರಿ ವಿಚಾರದಲ್ಲಿ ಒಂದು ನಿಲುವನ್ನ ಪ್ರಕಟಣೆ ಮಾಡಬೇಕು ಎಲ್ಲ ಜಗತ್ಗುರುಗಳು ಅದರಲ್ಲಿ ಚುಂಚಶ್ರೀ ಮಾತ್ರ ಹೋಗಿಯಲ್ಲಿ ಭಾಗವಹಿಸಿದ್ರು ಅಷ್ಟಕ್ಕೆ ಸಾಲದು ಚುಂಚಶ್ರೀ ಕೂಡ ಬೀದಿಗಳಿಬೇಕು ಎಲ್ಲ ಜಗತ್ಗುರುಗಳು ಈ ರಾಜ್ಯದ ಜಗತ್ಗುರುಗಳು ನಾಳೆ ಬಂದು ರಾಜ್ಯ ಸರ್ಕಾರವನ್ನ ಕಿವಿಂಡುವಂತ ಕೆಲಸವನ್ನ ನೀವು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸಿನಿಮಾ ನಟರಿಗಾದಂತ ಪರಿಸ್ಥಿತಿ ಜಗದ್ಗುರುಗಳಿಗೆ ಆಗ್ತದೆ ಅಂತಕಂತ ಎಚ್ಚರಿಕೆಯನ್ನು ಕೊಡೋದು ಜೊತೆಗೆ ಸಾಹಿತ್ಯ ಪರಿಷತ್ತು ಸತ್ತೋಗಿದೆ ಇವತ್ತು ಈ ರಾಜ್ಯದಲ್ಲಿ ಕನ್ನಡಿಗರ ಸ್ವಾಯತ್ತತ ಸಂಸ್ಥೆ ಇದಿರಾ ಸ್ವಾಮಿ ನೀವು ಜೋಶಿ ಅವರೇ ಅಲ್ಲೆಲ್ಲ ಹೋಗಿ ಪೋಸ್ಟ್ ಕೊಡೋದಲ್ಲ ಮಂಡ್ಯದಲ್ಲಿ ನಾಳೆ ಬೀದಿಗೆ ಬಂದು ಈ ನಾಡಿನ ಜನರಿಗೆ ಉತ್ತರ ಕೊಡ್ರಿ ಸಾಹಿತ್ಯ ಪರಿಷತ್ತು ಜಿಲ್ಲಾ ಸಮಿತಿಗಳು ರಾಜ್ಯ ಸಮಿತಿಗಳು ಸತ್ತೋಗಿರ್ತಕ್ಕಂಥದ್ದ ನಾ ಇವತ್ತು ಬಹಳ ಕಟ್ಟಿಸ್ತೇವೆ ನೀವು ನಾಳೆ ಬಂದು ಬೀದಿಯಲ್ಲಿ ನಿಂತು ಕನ್ನಡ ಪರ ಸಂಘಟನೆಗಳು ಸಮಿತಿಗಳು ಕೊಟ್ಟಿರತಕ್ಕಂತ ಬಂದ್ಗೆ ಬೆಂಬಲ ಕೊಡಲಿಲ್ಲ ಅಂದ್ರೆ ಜೋಶಿ ಅವರೇ ನಿಮ್ಮ ಮುಖಕ್ಕೆ ಕಪ್ಪು ಬಾವುಟವನ್ನ ಕಪ್ಪು ಬಣ್ಣವನ್ನ ಹಚ್ಚುವಂತ ಕೆಲಸ ಸಂಘಟನೆಗಳು ಮಾಡ್ತದೆ ಮುಂದಿನ ದಿನಗಳಲ್ಲಿ ನಿಮಗೆ ನೈತಿಕತೆ ಇಲ್ಲ ಸಾಹಿತ್ಯ ಪರಿಷತ್ತು ಇದಕ್ಕೆ ಮೊದಲು ರಾಜೀನಾಮೆ ಕೊಟ್ಟು ತೊಲಗಬೇಕಾಗ್ತದೆ ಬಂದ್ಗೇನಾದ್ರು ಸಾಹಿತ್ಯ ಪರಿಷತ್ತು ಸರಿಯಾಗಿ ಸ್ಪಂದಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸಾಹಿತ್ಯ ಪರಿಷತ್ತಿಗೆ ನುಗ್ಗಿ ನಿಮಗೆ ಕಪ್ಪು ಮಸಿಯನ್ನು ಹಚ್ತೇವೆ ಅಂತಕ್ಕಂಥ ಎಚ್ಚರಿಕೆ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇವೆ